ಅಬ್ಬಬ್ಬಬ್ಬಬ್ಬ ಅದ್ ಏನ್ ಕಂಪ್ಲೇಂಟ್ ಬರ್ದ್ ಕಳಿಸ್ತಾರಪ್ಪ. ಲೇ ಕಂಪ್ಲೇಂಟ್ ಕೂಡ ಅಷ್ಟು ಕೆಟ್ಟ ಕೆಲಸಗಳು ಮಾಡಿದ್ಯಾ ನೀನು? ಲೇ ನಂದೊಂದು ರಿಯಲ್ ಎಸ್ಟೇಟ್ ಕಂಪನಿ ಇದೆಯಲ್ಲ, ಅವಾಗಿಂದ ಬರೀ ಇದೇ ಇದೆ ಅಂತ ಹೇಳ್ತಿದೆ, ಮುಂದೆ ಕರೆದ್ರೆ ಹೇಳಲೆ. ನೋಡ, ಆ ರಿಯಲ್ ಎಸ್ಟೇಟ್ ಕಂಪನಿ ಮುಖಾಂತರ ನಾನು ಜನಗಳಿಗೆ ಫ್ಲಾಟ್ ಗಳನ್ನ ಕಟ್ಕೊಡ್ತೀನಿ. ಅವರು ಆ ಫ್ಲಾಟ್ ಗಳನ್ನ ಖರೀದಿ ಮಾಡಾದ್ಮೇಲೆ ಆ ಓನರ್ ಗಳು ಬರ್ಕೊಡುವಂತ ಕಂಪ್ಲೇಂಟ್ಸ್, ಪ್ರಾಬ್ಲಮ್ಸ್, ಆ ಮನೆಗಳ ಬಗ್ಗೆ ಕೆಲವು ಕೇಳಕ್ ಆಗಲ್ಲ, ಕೆಲವು ನೋಡಕ್ ಆಗಲ್ಲ, ಕೆಲವು ಅರ್ಥಾನೆ ಮಾಡ್ಕೊಳಕ್ ಆಗಲ್ಲ. ಇಲ್ಲಿ ನೋಡಿಲ್ಲಿ ಈ ಕಂಪ್ಲೇಂಟ್ ನೋಡಿ ಹೇಗಿದೆ. ನಾನು ನಿಮ್ಮ ಹತ್ರ ಏನ್ ಕಂಪ್ಲೇಂಟ್ ಮಾಡ್ತಾ ಇರೋದಂದ್ರೆ, ನಮ್ಮ ಮನೆ ಹೊರಗಡೆ ನೀವು ಟಾಯ್ಲೆಟ್ ರೂಮ್ ಕಟ್ಟಿಸ್ಕೊಟ್ಟಿದ್ದೀರಲ್ಲ. ಆ ಟಾಯ್ಲೆಟ್ ರೂಮ್ ಮೇಲ್ಗಡೆ ರೂಫ್ ಅಂದ್ರೆ ಮೇಲ್ಗಡೆ ಚಪ್ರ ಇದೆಯಲ್ಲ, ಅದೇ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ನಿನ್ನೆ ಜೋರ ಗಾಳಿ ಬಂತಲ್ಲ, ಆ ಗಾಳಿಲಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿರ್ಬೇಕು. ಸಾಧ್ಯನಾ? ಲೇ ಅಂದ್ರೆ ನೀನು ಕಿಕ್ಕಾಗಿರೋ ಹಂಚ್ಕಳ ಹಾಕಿದ್ದೆ ಅಂದಂಗಾಯ್ತು. ನಾನು ಚೆನ್ನಾಗಿರೋ ಹಂಚ್ಕಳೆ ಹಾಕಿದ್ದೆ, ಅವನ ಕತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಈ ಕಂಪ್ಲೇಂಟ್ ನೋಡಲಿ. ನಮ್ ಮನೆ ಮುಂದೆ ಗಾರ್ಡನ್ ಇದೆಯಲ್ಲ, ಗಾರ್ಡನ್ ಅಂದ್ರೆ ಗೊತ್ತಾ? ಇಷ್ಟೊಂದು ಹಸ್ರು ಪಸ್ರು ಎಲ್ಲ ಬೆಳೆಸಿವಿ, ನಮ್ಗೆ ಹಸ್ರು ಬಗ್ಗೆ ಹೇಳ್ಕೊಟ್ಟು ತೆಗೆದು ಬಿಟ್ಬಿಡ್ತೀನಿ. ನಮ್ ಮನೆ ಮುಂದೆ ಗಾರ್ಡನ್ ಇದೆಯಲ್ಲ, ಆ ಗಾರ್ಡನ್ ಅಲ್ಲಿ ಓಡಾಡೋ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಹುಲ್ಗಳು ಜಾಸ್ತಿ ಬೆಳ್ಕೊಂಡ್ಬಿಟ್ಟವೆ. ಆದಷ್ಟು ಯಾರನ್ನಾದ್ರೂ ಬೇಗ ಕಳಿಸಿ ಆ ಹುಲ್ಗಳನ್ನ ಕಟ್ ಮಾಡಕ್ಕೆ, ಯಾಕಂದ್ರೆ ನಿನ್ನೆ ತಾನೆ ನನ್ನ ಹೆಂಡತಿ ನಡಿಬೇಕಾದ್ರೆ ಎರಡು ಕೆಳಗಡೆ ಬಿದ್ದ್ಬಿಟ್ಲು, ಅವಳು ಇವಾಗ ಪ್ರೆಗ್ನೆಂಟು. ಹುಲ್ಲಿಂದ ಎಡು ಬಿದ್ದ ತಕ್ಷಣ ಪ್ರೆಗ್ನೆಂಟ್ ಆಗ್ಬಿಟ್ಲ. ಲೇ ಆ ಹುಲ್ಗಳ ತಕ್ಕ ಬಂದು ಈ ರೋಡ ವಾಸಿ ಹಾಕ್ಸು, ನಮ್ ಒಳ್ಳೆ ಕೆಲಸ ಬರ್ತಲ್ವ ಎಣ್ಣೆಕ, ಅವು ಮದುವೆ ಆಗಿದ್ರು ಕೂಡ ಇನ್ನು ಪ್ರೆಗ್ನೆಂಟ್ ಆಗಿಲ್ಲ, ಅವ್ರನ್ನೆಲ್ಲ ಸಾಲ ಕರ್ಕ ಬಂದು ಎಡು ಬಿಳಿಸಿ ಬಿಳಿಸಿ ಪ್ರೆಗ್ನೆಂಟ್ ಮಾಡ್ತೀನಿ ತಕ ಬಂದೇಡಲ್ಲೇ. ಅವಳು ಎಡು ಬೀಳಕ್ ಮುಂಚೆನೆ ಪ್ರೆಗ್ನೆಂಟ್ ಆಗಿದ್ಲು. ನಾನೆಲ್ಲೋ ಹುಲ್ಲೆ ಅಂತ ಇಸೆ ಸತ್ತಿ ಇದ್ದೇನು ಅನ್ಕೊಂಬಿಟ್ಟೆ. ಹೌದು ಇರುತ್ತೆ ಇರುತ್ತೆ. ಈ ಕಂಪ್ಲೇಂಟ್ ನೋಡಪ್ಪ, ನಮ್ಮ ಬಾತ್ರೂಮ್ ಅಲ್ಲಿ ನೀರ್ ಹೋಗೋ ಜಾಗ ಇದೆಯಲ್ಲ, ಅದು ಬ್ಲಾಕ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಬ್ಲಾಕ್ ನ ತಗ್ಸಕ್ಕೆ ಯಾರನ್ನಾರು ಕರೆಸಿ, ನೀವು ಆ ಬ್ಲಾಕ್ ನ ತಗ್ಸೋವರ್ಗುನು ನಾವು ನಮ್ಮ ಮಕ್ಕಳಿಗೆ ಸ್ನಾನ ಮಾಡ್ಸಕ್ ಆಗಲ್ಲ ಅಂತ ಬರ್ದವ್ರೆ. ಅಂದ್ರೆ ನೀವು ಒಂದ್ 10-20 ದಿನ ಹೋಗದೆ ಹೋದ ಅವ್ರ ಮಕ್ಳಿಗೆ ಸ್ನಾನನೇ ಮಾಡ್ಸಕ್ಕಿಲ್ವ ಅಂತ ಯಾರು ಗೊತ್ತು? ಇವಾಗ ಈ ಕಂಪ್ಲೇಂಟ್ ನೋಡಪ್ಪ, ಇದ್ರ ಬಗ್ಗೆ ನಾನು ಏನ್ ಮಾಡ್ಲಿ? ನಮ್ ಮನೆ ಇದೆಯಲ್ಲ, ನಮ್ ಮನೆ ಮುಂದ್ಗಡೆ ಒಂದು ಜಮೀನ್ ಇದೆ, ಆ ಜಮೀನಲ್ಲಿ ಒಬ್ಬ ರೈತ ಇರ್ತಾನೆ, ಆ ರೈತನ ಒಂದು ಕೋಳಿ ಇದೆ, ಆ ಕೋಳಿ ಬೆಳಿಗ್ಗೆ 6 ಗಂಟೆ ಆದ್ರೆ ಸಾಕು ಅಂತ ಸೌಂಡ್ ಮಾಡ್ಬಿಟ್ಟು ನನ್ನ ಎಬ್ಬಿಸ್ಬಿಡುತ್ತೆ. ಅದ್ರ ಬಗ್ಗೆ ನೀವ್ ಏನಾದ್ರು ಮಾಡಿ ಅಂತ ಬರ್ದವ್ರೆ, ಅದ್ರ ಬಗ್ಗೆ ನಾನ್ ಏನೋ ಮಾಡಕ್ಕಾಗತ್ತೆ? ಲೇ ಇದ್ರ ಬಗ್ಗೆ ನಾನು ಕೂಡ ಏನೋ ಮಾಡಕ್ಕಾಗಿ ಕಣ. ನೀನು ಇದ್ರ ಬಗ್ಗೆ ಏನೋ ಯಾಕೆ ಮಾಡ್ಬೇಕು? ಯಾಕೆಂದ್ರೆ ಆ ಕೋಳಿ ನಂದಿಯೇ.